ಹಾಯ್ ಐ ಎಮ್ ಕವರೇಜ್ ಫ್ರಮ್ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ಇನ್ ಟುಡೇ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅ ಶಾರ್ಟ್ ಎಸ್ ಎ ಆನ್ ಕಲ್ಯಾಣ ಕರ್ನಾಟಕ ಲಿಬರೇಷನ್ ಡೇ ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಕಲ್ಯಾಣ ಕರ್ನಾಟಕದ ಒಂದು ಅದ್ಭುತವಾದ ಇತಿಹಾಸದ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ ಸೊ ಇದು ಎಸ್ ಎ ರೇಟಿಂಗ್ಗೆ ತುಂಬಾ ಯೂಸ್ಫುಲ್ ಕಾಯಿರುವಂಥ ಒಂದು ವಿಡಿಯೋ ಈಗಾಗಲೇ ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗಾಗಿ ನಮ್ಮ ಇಲಾಖೆಯಿಂದ ಇವತ್ತು ನಾವು ಏನು ಮಾಡ್ತಾ ಇದೀವಿ ಅಂದರೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ವಿ ಸೊ ಆ ಪ್ರಬಂಧ ಸ್ಪರ್ಧೆಗೆ ನಿಮಗೆ ಯಾವ ಥರ ಬರೀಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ಕಲ್ಯಾಣ ಕರ್ನಾಟಕದ ಅದ್ಭುತ ಇತಿಹಾಸದ ಬಗ್ಗೆ ನೋಡಿದಾಗ ನಾವು ಕಲ್ಯಾಣ ಕರ್ನಾಟಕ ಅಂದ್ರೆ ನಾವು ಯಾವ ರಾಜ್ಯಗಳನ್ನ ತಿಳ್ಕೊತೀವಿ ಇಲ್ಲಿ ಯಾವ್ಯಾವ ಡಿಸ್ಟಿಕ್ಗಳು ಬರುತ್ತೆ ನೋಡಿ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ಮತ್ತು ಬಳ್ಳಾರಿ ಒಟ್ಟಾರೆ ಆರು ಡಿಸ್ಟಿಕ್ಗಳನ್ನು ಕೂಡಿ ನಾವು ಈ ಭಾಗವನ್ನ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ ಸೊ ಈ ಎಸೆಯನ್ನು ಬರಿಬೇಕಂದ್ರೆ ನಾವು ಪ್ರಾರಂಭದಲ್ಲಿ ಪೀಠಿಕೆಯನ್ನ ಬರಿಬೇಕು ಪೀಠಿಗೆ ಬರೆದು ಆ ನಂತರ ಪೀಠ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಹತ್ತೊಂಬತ್ತು ಆಗಸ್ಟ್ ಹದಿನೈದರಂದು ಭಾರತ ದೇಶ ಸ್ವತಂತ್ರವಾಯಿತು ದೇಶದ ಹಲವು ರಾಜ್ಯರು ಭಾರತ ಒಕ್ಕೂಟಕ್ಕೆ ತಮ್ಮ ರಾಜ್ಯವನ್ನು ಸೇರಿಸಿದರು ಆದರೆ ಹೈದರಾಬಾದ್ ಪ್ರಾಂತ್ಯದ ರಾಜ ನಿಜಾಮ್ ಆತನ ಹೆಸರು ನಿಜಾಂ ಮೀರ್ ಒಸ್ಮಾನ್ ಅಲಿ ಖಾನ್ ಒಕ್ಕೂಟಕ್ಕೆ ಸೇರಲು ಒಪ್ಪದೆ ಸ್ವತಂತ್ರ ಆಡಳಿತ ನಡೆಸುವುದಾಗಿ ಘೋಷಿಸಿಕೊಂಡಿದ್ದರು ಇದರಿಂದಾಗಿ ಹೈದರಾಬಾದ್ ಕರ್ನಾಟಕದ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳು ಸ್ವತಂತ್ರವಾಗಲಿಲ್ಲ ನಿಜಮ್ಮರ ನಿರ್ಧಾರ ಹೈದರಾಬಾದ್ ಪ್ರಾಂತ್ಯದ ಜನರನ್ನ ರೊಚ್ಚಿಗೆಬ್ಬಿಸಿತು ಭಾರತ ಒಕ್ಕೂಟಕ್ಕೆ ಸೇರಿಸಲು ಈ ಭಾಗದಲ್ಲಿ ಮತ್ತೊಂದು ಸ್ವಾತಂತ್ರ್ಯದ ಚಳವಳಿ ನಡೆಯಿತು ಅಲ್ಲಿಯೂ ಸಾಕಷ್ಟು ಜೀವಗಳು ಬಲಿಯಾದವು ಈಗ ಎಸ್ಎ ಪೀಟಿಕೆ ಮುಗಿತು ಆದ ನಂತರ ಬಾಡಿ ಆಫ್ ದ ಎಸ್ ಎಲ್ ನಾವು ಉಳಿದ ಮಾಹಿತಿಯನ್ನು ಬರೀಬೇಕು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ ಭಾರತ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕರೆ ಹೈದರಾಬಾದ್ ಪ್ರಾಂತ್ಯಕ್ಕೆ ಒಂದು ವರ್ಷ ತಡವಾಗಿ ಅಂದರೆ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಸ್ವಾತಂತ್ರ್ಯ ದೊರೆಯಿತು ಕಲ್ಯಾಣ ಕರ್ನಾಟಕ ವಿಮೋಚನೆಗೂ ಸಾಕಷ್ಟು ರಕ್ತಸಿಕ್ತವಾದ ಇತಿಹಾಸವಿದೆ ನೋಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಬಟ್ ನಮ್ಮ ಹೈದರಾಬಾದ್ ಪ್ರಾಂತ್ಯಕ್ಕೆ ಅಂದರೆ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಹತ್ತೊಂಬತ್ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಇನ್ನು ನಿಜಾಮರ ವಿರುದ್ಧ ಜನರ ದಂಗೆ ಈ ಭಾಗದ ಬಹುತೇಕರು ಭಾರತ ಒಕ್ಕೂಟಕ್ಕೆ ಸೇರುವ ಬಯಕೆ ಹೊಂದಿದ್ದರು ಹೋರಾಟ ಕೂಡ ನಡೆಸಿದ್ದರು ಅವರ ಕೂಗು ಹತ್ತಿಕ್ಕಲು ಹೋರಾಟ ಬಗ್ಗು ಬಡಿಯಲು ನಿಜಾಮ ತನ್ನ ಖಾಸಗಿ ಪಡೆ ಸಜ್ಜುಗೊಳಿಸಿದನು ವಿಮೋಚನಾ ಹೋರಾಟ ಹತ್ತಿಕ್ಕಲು ತನ್ನ ಬಲಗೈ ಬಂಟ ಕಾಸಿಂ ರಜ್ವಿ ಎಂಬ ಮತಾಂಧನಿಗೆ ನಿಜಾಮ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ ಹತ್ತೊಂಬತ್ತು ನಲವತ್ತೇಳು ಜುಲೈ ತಿಂಗಳಲ್ಲಿ ನಿಜಾಮ ಹೋರಾಟ ನಿರತರ ಬಂಧನಕ್ಕೆ ಆದೇಶ ಹೊರಡಿಸಿದ ಸ್ವಾತಂತ್ರ್ಯ ಸೇನಾನಿಗಳನ್ನ ಬಂಧಿಸಿ ನಿಜಾಮನ ಸಾರ್ವಭೌಮತ್ವ ರಕ್ಷಿಸುವ ಜವಾಬ್ದಾರಿ ಹೊತ್ತ ರಜಾಕರು ಮೂರು ಸಾವಿರಕ್ಕೂ ಹೆಚ್ಚು ಹೋರಾಟಗಾರರನ್ನು ಬಂಧಿಸಿ ಜೈಲಿಗೆ ಹಾಕಿದ್ದರು ಜೈಲುಗಳು ತುಂಬಿ ಹೋದವು ನಿಜಾಮರ ಈ ನಿರ್ಧಾರ ಸ್ಥಳೀಯರ ಕೆಂಗಣಿಗೆ ಗೋರಿಯಾಯಿತು ಆಗ ಸಮಾರೋಪದ ಸಮಾರೋಪಾದಿಯಲ್ಲಿ ಜನರು ಅವಿವೇಚನಾ ಚಳುವಳಿಗೆ ಧುಮುಕಿದರು ಸ್ವಾಮಿ ರಮಾನಂದ ತೀರ್ಥರ ನೇತೃತ್ವದಲ್ಲಿ ಚಳುವಳಿಗಳು ನಡೆದವು ಹಬ್ಬದ ಹೆಸರಿನಲ್ಲಿ ಜನರನ್ನ ಸೇರಿಸಿ ಹೋರಾಟಗಾರರು ನೋಡಿ ಯಾವ ಥರ ಜ ಹಬ್ಬದ ನೆಪದಲ್ಲಿ ಜನರನ್ನು ಸೇರಿಸಿದ ಹೋರಾಟಗಾರರು ಯಾವ ಥರ ಈ ಒಂದು ಹೋರಾಟವನ್ನು ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಯಾವ ಥರ ಪ್ರಯತ್ನ ಪಟ್ಟರು ನಿಜಾಮರ ನಿಜಮನ ರಜಾಕಾರ ಪಡೆ ವಿರುದ್ಧ ಹೋರಾಟ ತೀವ್ರ ಗತಿಯಾಯಿತು ಕಲಬುರಗಿಯ ಕೊಲ್ಲೂರು ಮಲ್ಲಪ್ಪ ಚಂದ್ರಶೇಖರ್ ಪಾಟೀಲ್ ಡಿ ಆರ್ ಅವರಾದಿ ಜಗನ್ನಾಥರಾವ್ ಚಂಡ್ರಕ್ಕಿ ಚಟ್ನಹಳ್ಳಿ ವೀರಣ್ಣ ಬೀದರ್ ಜಿಲ್ಲೆಯ ಎಸ್ ಬಿ ಅವಧಾನಿ ಯಾದಗಿರಿಯ ವಿಶ್ವನಾಥ ರೆಡ್ಡಿ ಮುದ್ನಾಳ್ ಕೊಪ್ಪಳದ ಜೆ ಕೆ ಪ್ರಾಣ ಬಂಗಾರ್ ಶೆಟ್ಟಿ ಶೆಟ್ಟಿ ಚಿಟುಕುಪ್ಪದ ರಾವ್ ಸೇರಿದಂತೆ ಮೊದಲಾದವರು ಹೋರಾಟ ನಡೆಸಿದರು ಸಾಕಷ್ಟು ಬಾರಿ ಬಂಧನಕ್ಕೊಳಗಾಗಿ ಜೈಲು ಸೇರಿ ರಜಾಕಾರರಿಂದ ಏಟು ತಿಂದರು ಆದರೆ ಹೋರಾಟ ಮಾತ್ರ ಬಿಡಲಿಲ್ಲ ಅಲ್ಲದೆ ಗಣೇಶೋತ್ಸವ ವಿಜಯದಶಮಿ ಹಬ್ಬಗಳ ನೆಪದಲ್ಲಿ ಜನರನ್ನು ಒಂದೆಡೆ ಸೇರಿಸಿ ವಿಮೋಚನೆಯ ಬಗ್ಗೆ ಜನರಿಗೆ ತಿಳಿ ಹೇಳುವ ಕೆಲಸವನ್ನ ಮಾಡ್ತಾ ಇದ್ರು ಇವೆಲ್ಲ ಹೋರಾಟದ ಹಂತಗಳು ಆಮೇಲೆ ಈ ಒಂದು ಘಟನೆ ನಡೀತಿರ್ಬೇಕಾದ್ರೆ ಮರೆಯಲಾಗದ ಗೋಟಾ ಹತ್ಯಾಕಾಂಡ ಒಂದು ನಡೆಯುತ್ತೆ ಸೊ ಇಷ್ಟೆಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕ ಜನರು ನಿಜಮನ ವಿರುದ್ಧ ಹೋರಾಟ ಮಾಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಹತ್ಯಾಕಾಂಡ ಆಗುತ್ತೆ ಇದನ್ನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಕೂಡ ಅಂದ್ರೆ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ್ ಕೂಡ ಅದಕ್ಕೆ ಕಂಪೇರ್ ಮಾಡ್ತಾರೆ ಇದು ಗೋಟಾ ಹತ್ಯಾಕಾಂಡ ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಪ್ರಮುಖ ಘಟ್ಟವಾಗಿರೋದು ಹತ್ತೊಂಬತ್ತು ನೂರ ಮೇ ಒಂಬತ್ತರಂದು ಬೀದರ್ ಜಿಲ್ಲೆಯ ಗೋಟ ಗ್ರಾಮದಲ್ಲಿ ನಡೆದ ಸ್ವಾತಂತ್ರ್ಯ ಸೇನಾನಿಗಳ ಹತ್ಯಾಕಾಂಡ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಬಾವುರಾವ್ ಪಾಟೀಲ್ ಹಾಗೂ ವಿಠೋಬಾ ನಿರೋಡೆ ಗೋಟ ಗ್ರಾಮದಲ್ಲಿ ರಾಷ್ಟ್ರದ ತ್ರಿವರ್ಣ ಧ್ವಜ ಹಾರಿಸಿದ್ದರು ಈ ವೇಳೆ ರಜಾಕರ ಸಹವರ್ತಿ ಆ ಧ್ವಜ ಇಳಿಸಿದ್ದಲ್ಲದೆ ಬಾವುರಾವ್ ಪಾಟೀಲರಿಗೆ ಅವಮಾನ ಮಾಡಿದ್ದರು ಅಲ್ಲದೆ ಪಾಟೀಲರ ಮನೆಯ ಲೂಟಿ ಮಾಡಿದರು ಅವಮಾನ ಮನೆಯ ಲೂಟಿಯಿಂದ ಆಕ್ರೋಶಗೊಂಡ ಬಾವುರಾವ್ ಪಾಟೀಲ್ ರಜಾಕರ ಸಹವರ್ತಿ ಇಸಾಮುದ್ದೀನ್ ಕೊಂದು ಹಾಕಿದ್ದರು ಇಸಾಮುದ್ದೀನ್ ಕೊಲೆ ರಜಾಕರನ್ನ ಕೆರಳಿಸಿತ್ತು ಗೋಟ ಗ್ರಾಮದ ಮಹಾದೇವಪ್ಪ ಡುಮಣಿ ಎಂಬ ಸಾಹುಕಾರರ ಮನೆ ಅಭೇದ್ಯ ಕೋಟೆಯಾಗಿತ್ತು ಹೀಗಾಗಿ ಅಲ್ಲಿ ನೂರಾರು ಜನ ಸ್ವಾತಂತ್ರ್ಯ ಸೇನಾನಿಗಳು ಆಶ್ರಯ ಪಡೆಯುತ್ತಿದ್ದರು ರಜಕರು ದಾಳಿ ವೇಳೆ ಅಲ್ಲಿ ಎಂಟುನೂರಕ್ಕೂ ಹೆಚ್ಚು ಸೇನಾನಿಗಳು ಇದ್ದರು ಎನ್ನಲಾಗಿದೆ ಇಸಾಬುದ್ದಿನ್ ಕೊಲೆ ಸೇಡನ್ನು ತೀರಿಸಿಕೊಳ್ಳಲು ಆತನ ಅಣ್ಣ ಚಾಂದ್ ಪಟೇಲ್ ರಜಕರ ಪಡೆಯ ನೇತೃತ್ವ ವಹಿಸಿ ಗೋಟ ಗ್ರಾಮ ಗುರಿಯಾಗಿಸಿಕೊಂಡು ದಾಳಿ ಮಾಡಿ ಎಲ್ಲರನ್ನೇ ಹತ್ಯೆಗೈದ ಎಂಬ ಕರಾಳ ಇತಿಹಾಸವಿದೆ ಸೊ ಇದಕ್ಕಾಗಿ ಈ ಒಂದು ಗೋಟ ಹತ್ಯಾಕಾಂಡವನ್ನು ಹೈದರಾಬಾದ್ ಕರ್ನಾಟಕದ ಜಲೇನ್ ವಾಲಬಾಗ ಅಂತ ನಾವು ಕರಿತೀವಿ ನೆಕ್ಸ್ಟ್ ಭಾರತ ಏಕೀಕರಣದ ರೂವಾಲಿ ಸರ್ದಾರ್ ವಲ್ಲಭಾಯ್ ಪಟೇಲರ ಪಟೇಲರ ಪಾತ್ರ ಅಂದರೆ ಒಂದು ಈ ಹೋರಾಟದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಕೊಡುವಲ್ಲಿ ವಲ್ಲಭಾಯ್ ಪಟೇಲ್ ಅವರು ಯಾವ ಪ್ರ ಪಾತ್ರವನ್ನು ನಿರ್ವಹಿಸಿದರು ಅಂತ ನೋಡೋಣ ಗೋಟಾ ಗ್ರಾಮದಲ್ಲಿ ನಡೆದ ಹತ್ಯಾಕಾಂಡದಿಂದ ಸಹನೆ ಕಳೆಕೊಂಡ ಸೇನಾನಿಗಳು ಪ್ರತೀಕಾರವಾಗಿ ಹಲವು ರಾಜಕರನ್ನು ಕೊಂದು ಹಾಕಿದ್ದರು ಇದರಿಂದ ಮತ್ತೊಂದನಾಗಿದ್ದ ರಚುವಿಗೆ ಗೊಚ್ಚ ರೊಚ್ಚಿಗೆದ್ದ ರಕ್ತದ ಕೊಳಿಗೆ ಹರಿಸಿಬಿಟ್ಟ ಎಲ್ಲ ಕಡೆ ಕೊಲೆ ಸೂಲಿಗೆ ಅತ್ಯಾಚಾರಗಳು ಹೆಚ್ಚಾದವು ಆಗ ಹೋರಾಟಗಾರರು ಅಂದಿನ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಭಾರತ ಏಕೀಕರಣದ ವಾರಿ ಉಕ್ಕಿನ ಮನುಷ್ಯ ಅಂತ ನಾವು ಕರಿತಾ ಇದ್ದೀವಿ ಸರ್ದಾರ್ ವಲ್ಲಭ ಪಟೇಲ್ ಅವರನ್ನ ಭೇಟಿಯಾದರು ನೋಡಿ ಹೈದರಾಬಾದ್ ಕರ್ನಾಟಕದ ಜನ ಏನು ಮಾಡ್ತಾನೆ ಆ ರಜಾಕರ ಒಂದು ದಾಳಿಯನ್ನ ಈ ಬೇಸತ್ತು ಕೊನೆಗೆ ಏನು ಮಾಡ್ತಾರೆ ಭಾರತದ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಆದಂತ ಮತ್ತು ಉಕ್ಕಿನ ಮನುಷ್ಯ ಅಂತ ಕರಿತಕ್ಕಂಥ ಸರ್ದಾರ್ ವಲ್ಲಭಾಯ್ ಭಾಯ್ ಪಟೇಲ್ರ ಭೇಟಿ ಆಗ್ತಾರೆ ಪಟೇಲ್ ಅವರು ಖಾಸಿಂ ರಜ್ವಿಯ ಮಟ್ಟ ಹಾಕೋಕೆ ಪ್ಲಾನ್ ಹಾಕಿದ್ದರು ಇವರನ್ನ ಸದೆ ಮಿಲಿಟರಿ ಪಡೆ ಕಾರ್ಯಾಚರಣೆಗಳಿಸಲು ಚಿಂತಿಸಿದ್ದರು ಆಪರೇಷನ್ ಪೋಲೋ ಹೆಸರಿನಲ್ಲಿ ಮಿಲಿಟರಿ ಕಾರ್ಯಾಚರಣೆ ನಡೆಸಲಾಯಿತು ನೋಡಿ ವಲ್ಲಭಾಯ್ ಪಟೇಲ್ ಅವರು ಒಂದು ಸೈನ್ಯವನ್ನು ತರ್ತಾರೆ ಭಾರತೀಯ ಸೈನ್ಯವನ್ನು ತಂದು ಈ ರಜಾಕರದ ಒಂದು ಮೇಲೆ ದಾಳಿಯನ್ನು ಮಾಡ್ತಾರಲ್ಲ ಈ ಒಂದು ಆಪರೇಷನ್ ಅನ್ನ ಆಪರೇಷನ್ ಪೋಲೋ ಅಂತ ಕೂಡ ಕರೀತಾರೆ ಪಟೇಲರು ಪೊಲೀಸ್ ಕಾರ್ಯಾಚರಣೆ ನಡೆಸುವ ಮೂಲಕ ನಿಜಾಮನ ಹೆಡೆಮರಿ ಕಟ್ಟುವಲ್ಲಿ ಯಶಸ್ವಿಯಾದರು ತಾನಾಗಿಯೇ ತನ್ನ ಸೋಲಿ ಒಪ್ಪಿಕೊಂಡ ನಿಜಾಮ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಭಾರತ ಒಕ್ಕೂಟಕ್ಕೆ ಹೈದರಾಬಾದ್ ರಾಜ್ಯವನ್ನ ಒಪ್ಪಿಸಿದ ಅಂದು ಸಹಸ್ರಾರು ಜನರ ಹೋರಾಟದ ಪರಿಣಾಮ ಇಂದು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ವಿಮೋಚನೆ ಸಿಕ್ಕು ಅಮೃತ ಮಹೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ಸರ್ಕಾರದ ವತಿಯಿಂದ ಆಚರಣೆ ಆರಂಭದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ವಿಮೋಚನಾ ದಿನವನ್ನ ಕೆಲವು ಸಂಘಟನೆಗಳು ಮಾತ್ರ ಮಾಡುತ್ತಿದ್ದವು ಮೊದಲಿನಿಂದಲೂ ಅದು ಕರ್ನಾಟಕದ ಹಿಂದುಳಿದ ಭಾಗವೆಂದು ಪರಿಗಣಿಸಲಾಗಿತ್ತು ಈಗ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗಿದೆ ವಿಶೇಷವಾಗಿ ಉದ್ಯೋಗ ನೇಮಕತಿಯಲ್ಲಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮುನ್ನೂರ ಎಪ್ಪತ್ತೊಂದು ಜೆ ಕಾಯ್ದೆಯಡಿ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಎರಡು ಸಾವಿರದ ಎರಡರಲ್ಲಿ ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಮೋಚನಾ ದಿನವನ್ನ ಸರ್ಕಾರದ ವತಿಯಿಂದ ನಡೆಸಲು ಆರಂಭಿಸಿದ್ದಾರೆ ಈಗ ಪ್ರತಿ ವರ್ಷ ರಾಜ್ಯದ ಮುಖ್ಯಮಂತ್ರಿಯವರೇ ಧ್ವಜಾರೋಹಣ ನೆರವೇರಿಸುತ್ತಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ತಮ್ಮ ಅವಧಿಯಲ್ಲೇ ಹೈದರಾಬಾದ್ ಕರ್ನಾಟಕಕ್ಕೆ ಕಾರಣಕ್ಕೆ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತರಂದು ಕಲ್ಯಾಣ ಕರ್ನಾಟಕ ಎಂದು ನಾಮಕರಣ ಮಾಡಿ ಕಲ್ಯಾಣ ಕರ್ನಾಟಕ ಉತ್ಸವನಾಗಿ ಆಚರಿಸುತ್ತಿದ್ದಾರೆ ನೋಡಿ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಿದ್ರು ಮೊದಲು ನಮ್ಮ ಭಾಗವನ್ನು ಬೀದರ್ ಬಳ್ಳಾರಿ ಕೊಪ್ಪಳ ರಾಯಚೂರು ಇವೆಲ್ಲ ಒಂದು ಆರು ಒಂದು ಜಿಲ್ಲೆಗಳ ಕೂಡಿ ಹೈದರಾಬಾದ್ ಕರ್ನಾಟಕ ಅಂತ ಕರೀತಿದ್ರು ಬಟ್ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಮಾಡ್ತಾರೆ ಅಂದರೆ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತರಂದು ಘೋಷಣೆ ಮಾಡ್ತಾರೆ ಈ ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಅಂತ ಕರೀಬೇಕು ಅಂತ ಆ ಒಂದು ಆದೇಶವನ್ನು ಹೊರಡಿಸಿ ಕಲ್ಯಾಣ ಕರ್ನಾಟಕ ಉತ್ಸವ ಕೂಡ ಆಚರಣೆ ಮಾಡ್ತಾರೆ ಕಲ್ಯಾಣ ಕರ್ನಾಟಕ ಎಂಬ ಹೆಸರು ಚಾಲುಕ್ಯರಂದ ಅಂದ್ರೆ ಕಲ್ಯಾಣ ಚಾಲುಕ್ಯರಿಂದ ಬಂದಿದೆ ಅದು ಆಗಿನ ಕಾಲದಲ್ಲಿ ಶರಣ ಚಳುವಳಿಯ ಹಾಗೂ ವಚನ ಸಾಹಿತ್ಯ ರಚನೆಯ ಕೇಂದ್ರ ಈ ಹೆಸರು ಹೈದರಾಬಾದ್ ಕರ್ನಾಟಕಕ್ಕೆ ಸೂಕ್ತವಾದದ್ದು ಈಗ ಈ ಜಿಲ್ಲೆಗಳಿಗೆ ಹೈದರಾಬಾದ್ ಪ್ರಾಂತ್ಯಕ್ಕಾಗಲಿ ತೆಲಂಗಾಣಕ್ಕಾಗಲಿ ಹಾಗೂ ಹೈದರಾಬಾದ್ ನಗರಕ್ಕಾಗಲಿ ಯಾವುದೇ ಸಂಬಂಧವೂ ಇಲ್ಲ ಹೀಗಾಗಿ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥ ಹೈದರಾಬಾದ್ ವರ್ಡನ್ನು ತೆಗೆದು ಕಲ್ಯಾಣ ಅಂತ ಸೇರಿಸಿ ಕಲ್ಯಾಣ ಕರ್ನಾಟಕವನ್ನು ಮಾಡ್ತಾರೆ ಈಗ ಎಸೆ ಕೊನೆಗೆ ನಾವು ಉಪಸಂಹಾರವನ್ನು ಬರೀಬೇಕು ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳು ಭಾರತಕ್ಕೆ ಸೇರಿ ಇಂದಿಗೆ ಎಪ್ಪತ್ತೈದು ವರ್ಷಗಳು ಪೂರ್ಣಗೊಂಡಿವೆ ನೋಡಿ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಅಂತ ಏನೋ ಸೊ ಈ ಕಲ್ಯಾಣ ಕರ್ನಾಟಕ ಅಂತ ಕರಿತಿದ್ವಿ ಇದು ಭಾರತ ಒಕ್ಕೂಟಕ್ಕೆ ಸೇರಿತ್ತು ಮೊದಲು ನಿಜಾಮ ಆಡ್ತಾ ಇದ್ದಲ್ಲ ಸೊ ಆಮೇಲೆ ಪಟೇಲರು ಒಂದು ಆಪರೇಷನ್ ಅನ್ನು ಮಾಡಿ ದಾಳಿಯನ್ನು ಮಾಡಿ ಈ ಆರು ಜಿಲ್ಲೆಗಳನ್ನ ಭಾರತದ ಒಂದು ಒಕ್ಕಟ್ಟಿಗೆ ಸೇರಿಸಿದಲ್ಲ ಆ ಸೇರಿಸಿ ಎಪ್ಪತ್ತೈದು ವರ್ಷ ಆಯಿತು ಸೊ ಎಪ್ಪತ್ತೈದು ವರ್ಷದ ಒಂದು ಸಂಭ್ರಮ ಕಲ್ಯಾಣ ಕರ್ನಾಟಕ ಇಂದು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯ ದಾಪುಗಾಲು ಇಡುತ್ತಿದೆ ಶರಣರ ನಾಡು ಸೋಪಿ ಸಂತರ ಬೀಡು ಹರಿದಾಸರ ಸಾಹಿತ್ಯದ ನೆಲೆಬೀಡಾಗಿದೆ ಈ ಸಾಧನೆ ಹೀಗೆ ಮುಂದುವರಿದು ಹಿಂದುಳಿದ ಭಾಗ ಎಂಬ ಹಣೆಪಟ್ಟಿಯನ್ನು ತೆಗೆದು ತೆಗೆದುಹಾಕಲು ಎಲ್ಲರೂ ಪ್ರಯತ್ನಿಸೋಣ ಸೊ ಈ ಥರ ಈ ಎಸ್ ಏನ ಬರೀಬೇಕು ನೋಡಿ ಈ ಎಸ್ ಎ ಅನ್ನೋದು ಕೇವಲ ನಮ್ಮ ಪ್ರಬಂಧ ಸ್ಪರ್ಧೆಗೆ ಅಷ್ಟೇ ಅಲ್ಲದೆ ನಮಗೆ ಸೆಪ್ಟೆಂಬರ್ ಹದಿನೇಳರಂದು ನೀವು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ವಿಮೋಚನೆಗೆ ಇದು ಸ್ಪೀಚಾಗಿ ಕೂಡ ನೀವು ಮಾಡ್ಬೋದು ಒಂದು ಭಾಷಣವಾಗಿ ಕೂಡ ಮಾಡ್ಬೋದು ಮತ್ತು ಇದನ್ನು ಎಸ್ ಎ ಕೂಡ ಬಳಸ್ಕೋಬೋದು ಇದರಲ್ಲಿ ನಿಮ್ಗೆ ಎಷ್ಟು ಪಾರ್ಟ್ಸ್ ಬೇಕಾಗುತ್ತೆ ಅಷ್ಟನ್ನು ಉಳಿಸ್ಕೊಂಡು ಉಳಿದನ್ನು ಕೂಡ ನೀವು ಬಿಡ್ಬೋದು ತುಂಬ ದೊಡ್ಡದಿದ್ದರೆ ನಾನು ಎಕ್ಸ್ಟ್ರಾ ಪಾಯಿಂಟ್ಸ್ ಇದ್ರಾಗ ಕೊಟ್ಟಿದ್ದೀನಿ ಎಸ್ ಎ ತುಂಬ ದೊಡ್ಡದು ಮಾಡಿದ್ದೀನಿ ತಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಪಾಯಿಂಟ್ಸ್ಗಳನ್ನು ಉಳಿಸ್ಕೊಂಡು ಉಳಿದನ್ನು ನೀವು ಬಿಡ್ಬೋದು ಈ ಒಂದು ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪ್ಲ್ಲಿ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪ್ಲ್ಲಿ ಶೇರ್ ಮಾಡ್ಕೊಂತ ಹೇಳ್ತಾ ಇವತ್ತಿನ ಕ್ಲಾಸಿನಲ್ಲಿ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್